ಪರಾಕ್ರಮವನ್ನು ತೋರಿಸಲಿಕ್ಕೊಂದು ಮಾರ್ಗ ಯಾವ ಧನುಷ್ಯವನ್ನು ನಾನು ರುದ್ರದೇವರಿಂದ ಪಡೆದಿದ್ದನೋ ಆ ಧನುಷ್ಯವನ್ನು ಅವರಿಗೆ ತೋರಿಸಿ ಇದನ್ನು ಹೆದೆಯೇರಿಸಿ ನಾನು ನಿಮಗೆ ಮಗಳನ್ನ ಕೊಡ್ತೇನೆ ಅಂತ ರಾಜರಿಗೆ ಹೇಳಿದೆ ಹೆದೆಯೇರಿಸೋದು ಅಂದರೆ ಧನುಷ್ಯಕ್ಕೇನು ಒಂದು ಹಗ್ಗವನ್ನ ಕಟ್ಟಿರ್ತಾರೆ ಸಾಮಾನ್ಯವಾಗಿ ಉಕ್ಕಿನ ತಂತಿಯನ್ನು ಕಟ್ತಾರೆ ಆ ಧನುಷ್ಯವನ್ನು ಎಷ್ಟು ಸಾಧ್ಯವೋ ಅಷ್ಟು ಮೇಲಿನಿಂದ ಬಗ್ಗಿಸಿ ಈ ತಂತಿಯನ್ನ ಕಟ್ಟಬೇಕು ಇದನ್ನು ಹೆದೆಯೇರಿಸೋದು ಅಂತ ಕರೀತಾರೆ ಧನುಷ್ಯವನ್ನು ಎಷ್ಟು ಬಗ್ಗಿಸಿ ತಂತಿಯನ್ನ ಎಷ್ಟು ಗಟ್ಟಿಯಾಗಿ ಎಳೆದು ಆ ಧನುಷ್ಯವನ್ನು ಕಟ್ತಾರೆಯೋ ಅಷ್ಟು ವೇಗವಾಗಿ ಬಾಣಗಳು ಹೋಗ್ತವೆ ಒಂದು ಪ್ರಾಚೀನ ಕಾಲದ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಮಹಾಭಾರತ ತತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಮಾಡಿಕೊಟ್ಟಂತಹ ತತ್ವ ಜಾಕರ್ಕಶಾನ್ನ ಬಾಹುನ್ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಿರ್ತಾರೆ ನೋಡಿ ಇವತ್ತಿನ ದಿವಸ ಹುಡುಗರು ತಮ್ಮ ಮೈಯನ್ನ ಹುರಿಗಟ್ಟಿಸಿಕೊಳ್ಳಬೇಕು ಅಂತ ಹೇಳಿ ಭಾರವಾದ ಪದಾರ್ಥಗಳನ್ನ ಎತ್ತೋದು ಇಳಿಸೋದು ಏನೇನೋ ಮಾಡ್ತಿರ್ತಾರೆ ಪ್ರಾಚೀನ ಕಾಲದಲ್ಲಿ ಇಂತಹ ವ್ಯರ್ಥ ಕಾರ್ಯಗಳನ್ನು ಸರ್ವಥಾ ಮಾಡ್ತಿರಲಿಲ್ಲ ಅವರು ದೇಹವನ್ನ ಇವರಿಗಿಂತ ಅದ್ಭುತವಾಗಿ ಹುರಿಗಟ್ಟಿಸ್ತಾ ಇದ್ರು ಅದ್ಭುತವಾಗಿ ಹುರಿಗಟ್ಟಿಸ್ತಾ ಇದ್ರು ಅವರು ಆದರೆ ಯಾವುದೋ ವ್ಯರ್ಥವಾದ ವ್ಯಾಯಾಮದಿಂದ ಅವರು ದೇಹವನ್ನು ಹುರಿಗಟ್ಟಿಸ್ತಾ ಇರಲಿಲ್ಲ ಕ್ಷತ್ರಿಯರು ತಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ಯಾವೆಲ್ಲ ಕಾರ್ಯಗಳನ್ನು ಅವರು ಯುದ್ಧದಲ್ಲಿ ಮಾಡಬೇಕೋ ಬೇಟೆಯಾಡಬೇಕಾದರೆ ಮಾಡಬೇಕೋ ಅಥವಾ ಒಟ್ಟಾರೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಏನು ಕಾರ್ಯಗಳಿವೆ ಆ ತರಹದ ಕಾರ್ಯಗಳನ್ನು ಮಾಡಿ ದೇಹವನ್ನು ಸದೃಢವನ್ನಾಗಿ ಮಾಡಿಕೊಳ್ತಾ ಇದ್ದರು ಈ ಧನುಷ್ಯವನ್ನು ಹೆದೆಯೇರಿಸೋದು ಅವರ ಪ್ರತಿನಿತ್ಯದ ಕಾಯಕವಾಗಿರ್ತಾ ಇತ್ತು ಪ್ರತಿನಿತ್ಯದ ಕಾಯಕವಾಗಿರ್ತಾ ಇತ್ತು ಪ್ರತಿ ದಿವಸ ಬೆಳಗಿನ ಹೊತ್ತಿನಲ್ಲಿ ಹಿಂದಿನ ದಿವಸ ಹಾಕಿದ ಜ್ಯಾಬಂಧನವನ್ನ ಬಿಡಿಸಿ ಮತ್ತೆ ಜ್ಯಾಬಂಧನವನ್ನ ಮಾಡ್ತಾ ಇದ್ದರು ಮತ್ತೆ ಅದನ್ನು ಕಟ್ತಾ ಇದ್ದರು ಎಡಗೆಯಿಂದ ಧನುಷ್ಯದ ಮೇಲ್ಭಾಗವನ್ನು ಇಟ್ಟುಕೊಂಡು ಬಗ್ಗಿಸಬೇಕು ಬಲಗೆಯಿಂದ ತಂತಿಯನ್ನ ಎಳೆದು ಕಟ್ಟಬೇಕು ಈ ಕೆಲಸ ಅವರ ಬಾಹುಗಳಿಗೆ ಅಪಾರವಾದ ಬಲವನ್ನು ನೀಡ್ತಾ ಇತ್ತು ಅವರ ಬಾಹುಗಳನ್ನ ಅವರ ಎದೆಯನ್ನ ಅವರ ತೊಡೆಯನ್ನ ಸದೃಢವನ್ನಾಗಿ ಮಾಡ್ತಾ ಇತ್ತು ಇಡೀ ದೇಹಕ್ಕೆ ಅದರಿಂದ ಅದ್ಭುತವಾದ ವ್ಯಾಯಾಮ ಸಿಗ್ತಾ ಇತ್ತು ಈ ಧನುಷ್ಯಗಳನ್ನು ಯಾವ ಯಾವ ಲೋಹಗಳಿಂದ ನಿರ್ಮಾಣ ಮಾಡಬೇಕು ಧಾತುಗಳಿಂದ ನಿರ್ಮಾಣ ಮಾಡಬೇಕು ತಂತಿಗಳಿಗೆ ಯಾವ ಲೋಹ ಯಾವ ಧಾತುಗಳ ಬೇಕು ಇವೆಲ್ಲದರ ಬಗ್ಗೆ ವಿಸ್ತಾರವಾದಂತಹ ವರ್ಣನೆ ನಾವು ಶಾಸ್ತ್ರ ಗ್ರಂಥಗಳಲ್ಲಿ ಕಾಣುತ್ತೇವೆ ಆ ರೀತಿಯಾದ ಬೇರೆ ಬೇರೆ ಧಾತುಗಳಿಂದ ನಿರ್ಮಿತವಾದ ಧನುಷ್ಯಗಳ ಮೇಲೆ ತಮ್ಮ ಶಕ್ತಿಯ ಪ್ರಯೋಗವನ್ನು ಮಾಡ್ತಾ ಇದ್ದರು ದೇಹವನ್ನು ಸದೃಢವಾಗಿಟ್ಟುಕೊಳ್ತಾ ಇದ್ದರು ಯಾಕೆ ಇದು ಅಂತಂದ್ರೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಎದುರಾಳಿ ಮಾಡುವಂತಹ ಹತ್ತಾರು ಆಕ್ರಮಣಗಳಲ್ಲಿ ಒಂದು ಆಕ್ರಮಣ ಇವನ ಜ್ಯಾವಂಧನವನ್ನ ಕತ್ತರಿಸಿ ಹಾಕೋದು ನಾವು ಮಹಾಭಾರತ ಯುದ್ಧದಲ್ಲಿ ಮೇಲಿಂದ ಮೇಲೆ ಅದನ್ನು ಕೇಳ್ತೇವೆ ಬಾಣವನ್ನ ಆ ಜ್ಯಾಕೆ ಗುರಿಯನ್ನಾಗಿ ಮಾಡಿ ಹೊಡಿತಾ ಇದ್ರು ಜ್ಯಾ ಕತ್ತರಿಸಿ ಹೋಗ್ತಾ ಇತ್ತು ಧನುಷ್ಯದಲ್ಲಿ ಜ್ಯಾನ ಇಲ್ಲ ಅಂದ್ರೆ ಅವ್ರು ಹೆಂಗ್ ಬಾಣ ಬಿಡ್ತಾರೆ ಬಾಣ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಎದುರಾಳಿ ತನ್ನ ಧನುಷ್ಯದ ಜಾಬಂಧನವನ್ನು ಕತ್ತರಿಸಿ ಹಾಕುವಂತಹ ಸಾಧ್ಯತೆ ಇರ್ತದೆ ಕತ್ತರಿಸಿ ಹಾಕಿದ ತಕ್ಷಣ ಅದನ್ನು ಕಟ್ಟಿಕೊಳ್ಳಬೇಕು ಪ್ರತಿ ದಿವಸ ಅದರ ಅಭ್ಯಾಸವಿಲ್ಲದೇ ಇದ್ರೆ ಯುದ್ಧದಲ್ಲಿ ಹಾಗೆ ಮಾಡ್ಲಿಕ್ಕಾಗೋದಿಲ್ಲ ಕ್ಷಣ ಮಾತ್ರದೊಳಗಡೆ ರಥದಲ್ಲಿ ಇರುವ ಹೊಸದಾದ ತಂತಿಯನ್ನು ತೆಗೆದುಕೊಂಡು ಈ ಧನುಷ್ಯಕ್ಕೆ ಎಳೆದು ಕಟ್ಟಿ ಮತ್ತೆ ಬಾಣವನ್ನು ಹುಡಬೇಕು ಅಂದರೆ ಅಷ್ಟರೊಳಗೆ ಶತ್ರು ತನ್ನ ಮೇಲೆ ಆಕ್ರಮಣ ಮಾಡದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಅಂದರೆ ಕಂಡ್ರಪ್ಪೆ ಬಡಿದು ತೆಗೆಯುವಷ್ಟರೊಳಗೆ ಅಷ್ಟು ಕೆಲಸ ಮಾಡಬೇಕಾಗತ್ತೆ ಅಷ್ಟು ಚಾಕಚಕ್ಯತೆ ಅಷ್ಟು ದಕ್ಷತೆ ಕ್ಷತ್ರಿಯನಿಗಿರಬೇಕಾಗ್ತದೆ ಹೀಗಾಗಿ ಜ್ಯಾವಂಧನ ವಿದ್ಯೆ ಅಂತನ್ನೋದು ಕ್ಷತ್ರಿಯನಲ್ಲಿ ಇರಬೇಕಾದ ಬಹಳ ದೊಡ್ಡದಾದಂತಹ ವಿದ್ಯೆ ಅದನ್ನು ನಿರಂತರ ಅಭ್ಯಾಸ ಮಾಡುವುದರಿಂದ ಇಡಿಯ ದೇಹಕ್ಕೆ ವ್ಯಾಯಾಮ ಸಿಗುತ್ತದೆ ಇಡಿಯ ದೇಹ ಗಟ್ಟಿಯಾಗ್ತದೆ ಮುಖ್ಯವಾಗಿ ಬಾಹುಗಳು ಕರ್ಕಶವಾಗ್ತವೆ ಉಕ್ಕಿನಂತಹ ಬಾಹುಗಳಾಗಿ ಬಿಡುತ್ತವೆ ಗುರುಕುಲದಲ್ಲಿ ಕ್ಷತ್ರಿಯ ಕುಮಾರರು ಅಭ್ಯಾಸವನ್ನ ಮಾಡಬೇಕಾದ್ರೆ ಒಬ್ಬರಿಗೊಬ್ಬರು ಸ್ಪರ್ಧೆ ಯಾರು ಹೆಚ್ಚು ಗಟ್ಟಿಯಾಗಿ ಜಾಬಂಧನ ಮಾಡ್ತಾರೆ ಅಂತ ಹೇಳಿ ಯಾರು ಹೆಚ್ಚು ಗಟ್ಟಿಯಾಗಿ ಮಾಡ್ತಾರೆಯೋ ಅವರಂಥ ಬಲಿಷ್ಠರು ಅಂತ ಹೇಳಿ ಅರ್ಥ